ರನ್ ನ್ಯೂಸ್ಗೆ ಸ್ವಾಗತ. ನಾನು ರೂಪ. ಮಹಾರಾಷ್ಟ್ರ ರಾಜ್ಯದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆ ಕೃಷ್ಣಾ ನದಿಯ ಒಡಲು ಭಾರೀ ಪ್ರಮಾಣದಲ್ಲಿ ತುಂಬಿ ಹರಿಯುತ್ತಿದೆ. ಮೈದುಂಬಿ ಹರಿಯುತ್ತಿರುವ ಕೃಷ್ಣೆಯಿಂದ ಯಾವುದೇ ಅನಾನುಕೂಲ ಆಗಬಾರದು ಎಂಬ ಕಾರಣಕ್ಕೆ ಮುನ್ನೆಚ್ಚರಿಕೆಯಾಗಿ ಬಾಗಲಕೋಟ್ ಜಿಲ್ಲೆಯ ಕೃಷ್ಣಾ ನದಿ ತೀರದ ಪ್ರದೇಶಗಳಲ್ಲಿ ವಾಸಿಸುವ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಕಳುಹಿಸುವ ಕಾರ್ಯಕ್ಕೆ ಜಿಲ್ಲಾಡಳಿತ ಆದೇಶಿಸಬೇಕಿದೆ. ಹಿಂದೆ ಬೇಸಿಗೆಯ ಬಿಸಿಲಿನಿಂದ ಮಳೆಯಾಗದೆ ಜಿಲ್ಲೆಯ ಜನರು ಬರಗಾಲದಿಂದ ತತ್ತರಿಸಿ ಹೋಗಿದ್ರು. ಮಹಾರಾಷ್ಟದಲ್ಲಿ ಬೀಳ್ತಾ ಇರುವ ಮಳೆಯಿಂದಾಗಿ ಕೃಷ್ಣಾ ನದಿ ಕಳೆದ ಒಂದು ತಿಂಗಳಿನಿಂದ ತುಂಬಿ ಹರಿತಾ ಇದೆ. ಮಹಾರಾಷ್ಟದ ಮಹಾಬಲೇಶ್ವರದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಕೃಷ್ಣಾ ನದಿಗೆ 2 TMCಯಷ್ಟು ನೀರು ಹರಿದು ಬರುತ್ತಿದೆ. ಈಗಾಗಲೇ ಕರ್ನಾಟಕ ಮತ್ತು ಮಹಾರಾಷ್ಟಕ್ಕೆ ಸಂಪರ್ಕ ಹೊಂದುವ ಕೆಲವು ಸೇತುವೆಗಳು ಜಲಾವೃತಗೊಂಡು ಸಂಪರ್ಕ ಸ್ಥಗಿತಗೊಂಡಿವೆ. ಅದಕ್ಕೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ನದಿಯ ತಟದಲ್ಲಿರುವ ಗ್ರಾಮಗಳಲ್ಲಿ ಆತಂಕ ಸೃಷ್ಟಿಯಾಗಿದ್ದು, ಇನ್ನು ಇದೇ ತರಹದಲ್ಲಿ ನೀರು ಹೆಚ್ಚು ಹರಿದು ಬಂದರೆ ಜಮಖಂಡಿ ಬೀಳಗಿ ತಾಲೂಕಿನ 16 ಗ್ರಾಮಗಳು ಮುಳುಗಡೆಯಾಗುತ್ತವೆ. ಇನ್ನಾದರೂ ಜಿಲ್ಲಾಡಳಿತ ಮುನ್ನೆಚ್ಚರಿಕೆಯಾಗಿ ನದಿ ಪಾತ್ರದ ಗ್ರಾಮಗಳಲ್ಲಿನ ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿಸಿ ಅಲ್ಲಿ ವಾಸಿಸುವ ಜನರಿಗೆ ಪರ್ಯಾಯ ಸುರಕ್ಷಿತ ಜಾಗಗಳಿಗೆ ಕಳುಹಿಸಬೇಕಾಗಿದೆ. ಹಾಗೂ ನದಿಯಲ್ಲಿ ನೀರಿನ ಸೌಲಭ್ಯ ಬಳಸುವ ವಿದ್ಯುತ್ ಚಾಲಿತ ಪಂಪ್ಸೆಟ್ಗಳನ್ನು ತೆರವುಗೊಳಿಸಬೇಕಾಗಿದೆ. ಇಡೀ ಮೈತ್ರಿ ಸರ್ಕಾರವನ್ನೇ ಅಲುಗಾಡಿಸಿ ಬೀಳಿಸಲು ಕಾರಣವಾಗಿರುವ ಅತೃಪ್ತ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಫೋಟೋ ಇದೀಗ ಬಿಜೆಪಿ ಫ್ಲೆಕ್ಸ್ಗಳಲ್ಲಿ ಪ್ರತ್ಯಕ್ಷವಾಗಿದೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಿಎಸ್ ಯಡಿಯೂರಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸುವ ಫ್ಲೆಕ್ಸ್ನಲ್ಲಿ ರಮೇಶ್ ಜಾರಕಿಹೊಳಿ ಅವರ ಫೋಟೋ ಇದೆ. ಇದರಲ್ಲಿ ಬಿಜೆಪಿಯ ರಾಜ್ಯ ನಾಯಕರ ಭಾವಚಿತ್ರದ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಫೋಟೋ ಕೂಡ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ ಇಂತಹದೊಂದು ದೃಶ್ಯ ಕಂಡುಬಂದಿದ್ದು, ಬಿಜೆಪಿಯ ಸ್ಥಳೀಯ ಮುಖಂಡರಾದ ಹಾಲೇಶ ಕಂದಾರಿ, ನಗರಸಭೆ ಸದಸ್ಯ ದೇವಕ್ಕ ಕಂದಾರಿ ಅವರು ಈ ಫ್ಲೆಕ್ಸ್ಗಳ ಮೂಲಕ ನೂತನ ಮುಖ್ಯಮಂತ್ರಿಗಳಿಗೆ ಶುಭ ಹಾರೈಸಿದ್ದಾರೆ. ಕೊಪ್ಪಳದ ಜನನಿಬೀಡ ಪ್ರದೇಶಗಳಲ್ಲಿ ಈ ಫ್ಲೆಕ್ಸ್ಗಳು ರಾರಾರಿಸುತ್ತಿವೆ. ಈ ಫ್ಲೆಕ್ಸ್ಗಳಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗಿಂತ ಹೆಚ್ಚು ಗಮನ ಸೆಳೆಯುತ್ತಿರುವುದು ರಮೇಶ್ ಜಾರಕಿಹೊಳಿ ಎಂದೇ ಹೇಳಬಹುದಾಗಿದೆ. ಹೌದು, ಅನರ್ಹಗೊಂಡಿರುವ ಅತೃಪ್ತ ಶಾಸಕರು ತಾವು ಕೇವಲ ಅಸಮಾಧಾನದಿಂದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಬಿಜೆಪಿ ಸೇರುವ ಉದ್ದೇಶವಿಲ್ಲ ಎಂದು ಸಾಕಷ್ಟು ಬಾರಿ ಹೇಳಿಕೊಂಡಿದ್ದರು. ಇವರೆಲ್ಲರ ಮುಂದಿನ ಹೆಜ್ಜೆ ಬಿಜೆಪಿ ಎಂಬುದು ಮೊದಲೇ ನಿರ್ಧಾರವಾಗಿತ್ತಾದರೂ ಇವರು ತಮ್ಮ ಪಕ್ಷ ಬಿಟ್ಟು ಹೋಗಲ್ಲ ಎಂದೇ ಪ್ರತಿಪಾದಿಸುತ್ತಾ ಬಂದಿದ್ದರು. ಲೋಕಸಭೆ ಚುನಾವಣೆಯ ವೇಳೆ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನಲ್ಲೇ ಇದ್ದರೂ ಬಿಜೆಪಿ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದ್ದರೆಂಬ ಸುದ್ದಿಗಳಿದ್ದವು. ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡಿ ಇದೀಗ ಅವರು ಬಿಜೆಪಿ ಸೇರುವ ಸಾಧ್ಯತೆ ದಟ್ಟವಾಗಿದೆ ಎಂದು ಹೇಳಲಾಗುತ್ತಿದೆ. ಕೊಪ್ಪಳ ನಗರದಲ್ಲಿ ಇದೀಗ ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಫೋಟೋ ಬಿಜೆಪಿಯ ಫ್ಲೆಕ್ಸ್ಗಳಲ್ಲಿ ರಾರಾಜಿಸುತ್ತಿವೆ. ಕೆಆರ್ ರಮೇಶ್ ಕುಮಾರ್ ಸ್ಪೀಕರ್ ಸ್ಥಾನಕ್ಕೆ ಈ ಹಿಂದೆ ರಾಜೀನಾಮೆ ನೀಡಿದ್ದು, ಇನ್ನು ಇದೀಗ ಇವರನ್ನ ಪ್ರತಿಪಕ್ಷದ ನಾಯಕನ ಸ್ಥಾನಕ್ಕೆ ನೇಮಕ ಮಾಡುವ ಕುರಿತು ಕಾಂಗ್ರೆಸ್ನಲ್ಲಿ ಚರ್ಚೆ ನಡೆಯುತ್ತಿದೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕಾರ್ಯನಿರ್ವಹಿಸುತ್ತಿದ್ದರೂ ಪ್ರತಿಪಕ್ಷದ ನಾಯಕತ್ವವನ್ನ ಬೇರೆಯವರಿಗೆ ವಹಿಸಬೇಕು ಎಂಬ ಒತ್ತಡ ಪಕ್ಷದೊಳಗಿದೆ. ಈ ಬೆಳವಣಿಗೆ ನಡುವೆಯೇ ಬೇರೆ ದಾಳ ಉರುಳಿಸಲು ಹೊರಟಿರುವ ಸಿದ್ದರಾಮಯ್ಯ ಪ್ರತಿಪಕ್ಷದ ನಾಯಕರ ಸ್ಥಾನಕ್ಕೆ ರಮೇಶ್ ಕುಮಾರ್ ಹೆಸರು ಸೂಚಿಸಲು ಮುಂದಾಗಿದ್ದಾರೆ ಎನ್ನಲಾಗಿದೆ. ಸಿದ್ದರಾಮಯ್ಯ ಅವರಿಗೆ ರಮೇಶ್ ಕುಮಾರ್ ಬಹಳ ಆಪ್ತರು. ಸಿದ್ದು ಅವರನ್ನ ತಮ್ಮ ನಾಯಕರೆಂದೇ ರಮೇಶ್ ಕುಮಾರ್ ಹೇಳಿಕೊಳ್ತಾರೆ. ಹಾಗಾಗಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ಈ ಪಟ್ಟ ಕಟ್ಟುವಂತೆ ಹೈಕಮಾಂಡ್ಗೆ ಶಿಫಾರಸು ಮಾಡಲು ಸಿದ್ದರಾಮಯ್ಯ ಯೋಚಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಹೈದರಾಬಾದ್ ಕರ್ನಾಟಕದಲ್ಲಿಯೇ ಉತ್ತಮ ಶಿಕ್ಷಣ ಕೊಡ್ತೀವಿ ಅಂತ 6 ತಿಂಗಳಲ್ಲಿಯೇ ಕೋಟ್ಯಾಂತರ ವೆಚ್ಚದಲ್ಲಿ ನಿರ್ಮಾಣಗೊಂಡ ಖಾಸಗಿ ಶಾಲೆ ಇದು. ಇಂತಹ ಶಾಲೆಯಲ್ಲಿ ನಮ್ಮ ಮಕ್ಕಳ ಅಡ್ಮಿಷನ್ ಮಾಡಿಸಿದ್ರೆ ಉತ್ತಮ ಭವಿಷ್ಯ ಸಿಗುತ್ತೆ ಅಂತ ಪೋಷಕರು 1000 ರೂಪಾಯಿ ಹಣ ಸುರಿದು ತಮ್ಮ ಮಕ್ಕಳ ಅಡ್ಮಿಷನ್ ಮಾಡಿಸಿದ್ರು. ಆದರೆ ಇದೀಗ ಶಿಕ್ಷಣ ಇಲಾಖೆಯಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗಿದ್ದು ಶಾಲೆಯ ಮಕ್ಕಳನ್ನ ಅತಂತ್ರವಾಗಿಸಿವೆ.
ಕೇವಲ 6 ತಿಂಗಳ ಹಿಂದಷ್ಟೇ ನಿರ್ಮಾಣಗೊಂಡ ಖಾಸಗಿ ಶಾಲೆ ಪರವಾನಿಗೆ ಪಡೆದಿಲ್ಲ ಎನ್ನುವುದು ಒಂದೆಡೆ, ಆದರೆ ಒಂದೆಡೆ ಶಿಕ್ಷಣ ಇಲಾಖೆ ಆಯುಕ್ತರು ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ಎನ್ನುತ್ತಿದ್ದರೆ ಇನ್ನೊಂದೆಡೆ ಡಿಡಿಪಿಒ ಶಾಲೆಗೆ ಪರವಾನಗಿ ನೀಡಿದ್ದೇವೆ ಅಂತಿದ್ದಾರೆ. ಇಂತಹ ತ್ರಿಶಂಕು ಸ್ಥಿತಿ ನಿರ್ಮಾಣವಾಗಿದ್ದು ಕೊಪ್ಪಳ ತಾಲೂಕಿನ ಕಿಡದಾಳ ಗ್ರಾಮದಲ್ಲಿರುವ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ. ಇದೇ ವರ್ಷದಿಂದ ಈ ಶಿಕ್ಷಣ ಸಂಸ್ಥೆಯಲ್ಲಿ ಅಡ್ಮಿಷನ್ ಸಹ ಪ್ರಾರಂಭವಾಗಿತ್ತು. ಆದರೆ ಇದೀಗ ಶಾಲೆಯ ವಿರುದ್ದ ಗಂಭೀರ ಆರೋಪ ಕೇಳಿ ಬಂದಿದ್ದು, ಪರವಾನಿಗೆ ಇಲ್ಲದೆ ನೂರಾರು ವಿದ್ಯಾರ್ಥಿಗಳಿಂದ ಸಾವಿರಾರು ಹಣ ಪಡೆದು ಅಕ್ರಮವಾಗಿ ಪ್ರವೇಶ ಮಾಡಲಾಗುತ್ತಿದೆ ಎಂದು ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಸ್ವತಃ ಗುಲ್ಬರ್ಗಾ ವಿಭಾಗದ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರು ಡಿಡಿಪಿಯುಗೆ ತಕ್ಷಣ ವಿವರ ನೀಡಿದ್ದು ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ಅಂತ ಜುಲೈ 22ರಂದು ಪತ್ರ ಬರೆದಿದ್ದಾರೆ. ಈ ಕೊಪ್ಪಳ ನಗರದ ಪಕ್ಕದಲ್ಲಿರ್ತಕ್ಕಂತಹ ಶಾರದಾ ಇಂಟರ್ನ್ಯಾಷನಲ್ ಶಾಲೆ ಇವತ್ತು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಪ್ರವೇಶಾತಿಯನ್ನು ಪಡೆದುಕೊಂಡು ಇವತ್ತು ಶಾಲೆಯನ್ನು ಪ್ರಾರಂಭ ಮಾಡಿದೆ. ಈ ಪ್ರಾರಂಭ ಮಾಡಿರ್ತಕ್ಕಂಥ ಶಾರದಾ ಇಂಟರ್ನ್ಯಾಷನಲ್ ಶಾಲೆಯು ಇದು ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ಆದೇಶವನ್ನು ಮಾಡ್ತಾ ಇದ್ದಾರೆ. ಇದು ಯಾವುದೇ ರೀತಿಯಿಂದ ಪ್ರವೇಶಾತಿಯನ್ನ ಪಡೆದುಕೊಂಡಿಲ್ಲ. ಇವತ್ತು ಗೌರ್ಮೆಂಟ್ ವ್ಯವಸ್ಥೆಯಲ್ಲೂ ಸಹಿತ ಇದು ಆನ್ಲೈನ್ ನಲ್ಲಿ ಕೂಡ ಇದು ಪ್ರವೇಶಾತಿಯನ್ನು ಪಡೆದುಕೊಂಡಿಲ್ಲ. ಹಾಗಾಗಿ ಕೂಡಲೇ ಈ ಶಾಲೆಯನ್ನ ಕೂಡಲೇ ಮೊಟಕುಗೊಳಿಸಿ ಈಕೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳ್ರಿ ಅಂತೇಳಿ ಆಯುಕ್ತರು ಆದೇಶವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಕೊಪ್ಪಳ ಉಪನಿರ್ದೇಶಕರ ಕಚೇರಿಯಲ್ಲಿ ನಾವು ಪರವಾನಿಗೆಯನ್ನು ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನ ಮನೋಭಾವನೆಯನ್ನ ಹೇಳ್ಕೊಳ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಜರುಗಿಸಬೇಕು. ಇಲ್ಲಿ ಆಯುಕ್ತರ ಹೇಳಿಕೆ ಮತ್ತು ಉಪನಿರ್ದೇಶಕರ ಹೇಳಿಕೆ ಒಂದಕ್ಕೊಂದು ಯಾವುದೇ ರೀತಿಯಿಂದ ಸೌಮ್ಯತೆ ಇಲ್ಲ. ಇದು ತಪ್ಪು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರವೇಶತೆ ಪಡೆದುಕೊಂಡಿರ್ತಕ್ಕಂಥ 300ಕ್ಕೂ ಹೆಚ್ಚು ಮಕ್ಕಳ ಭವಿಷ್ಯ ಬಹಳ ಅತ್ಯಂತ ಇದಾಗಿದೆ. ಜೊತೆಗೆ ಇಲ್ಲಿ 60,000ಕ್ಕೂ ಹೆಚ್ಚು ಶುಲ್ಕವನ್ನ ಪ್ರಾರಂಭದಿಂದ ಶುಲ್ಕವನ್ನ ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಇದು ನಮ್ಮ ಕೊಪ್ಪಳ ನಗರದ ಜನಸಂಖ್ಯೆ ಅನುಗುಣವಾಗಿ ಇವತ್ತು ಸಾಮಾನ್ಯ ಜನರಿಗೆ ಬಡ ಜನರಿಗೆ ಇದು ಅವಕಾಶ ಪ್ರವೇಶಾತಿ ಪಡೆದುಕೊಳ್ಳಿಕ್ಕೆ ಅವಕಾಶ ಆಗುವುದಿಲ್ಲ. ಹಾಗಾಗಿ ಮನೆ ಆಯುಕ್ತರು ಸರ್ಕಾರ ಮತ್ತು ಜೊತೆಗೆ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಿ ಆ ಮಕ್ಕಳಿಗೆ ದಾಖಲೆ ತೆಗೆದಿರ್ತಕ್ಕಂಥ ಮಕ್ಕಳಿಗೆ ನ್ಯಾಯ ಒದಗಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಇದೇ ಶಾಲೆಗೆ ಪರವಾನಿಗೆ ಇಲ್ಲ ಅಂತ ಮೇಲಾಧಿಕಾರಿಗಳು ಪತ್ರ ಬರೆದ್ರೆ ಡಿಡಿಪಿಒ ಮಾತ್ರ ಮೇ 28ರಂದೇ ಶಾಲೆಗೆ ಪರವಾನಿಗೆ ನೀಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಶಿಕ್ಷಣ ಇಲಾಖೆ ಎಡಬಟ್ಟು ಮೇಲ್ನೋಟಕ್ಕೆ ಕಾಣುತ್ತಿದ್ದು ಇದರ ಹಿಂದೆ ಶಾಲೆಯ ಪ್ರಭಾವಗಳು ಇದ್ದಾರೆ ಅನ್ನೋ ಆರೋಪಗಳು ಕೇಳಿಬರುತ್ತಿವೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳನ್ನ ಕೇಳಿದ್ರೆ ಅವರು ಹೇಳುವುದು ಹೀಗೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬರ್ತಾ ಇದೆ. ನಮ್ಮ ಡಿಡಿಪಿ ಅವ್ರಿಗೆ ನಾವು ವಿಚಾರಿಸಿದಾಗ ಒಂದು ಪರ್ಟಿಕ್ಯುಲರ್ ಸ್ಕೂಲ್ ಇದರ ಬಗ್ಗೆ ಪ್ರವೇಶ ಅಡ್ಮಿಷನ್ಸ್ ಮಾಡುವಾಗ ಅನಧಿಕೃತವಾಗಿ ಇದು ಪ್ರೊಸೀಜರ್ ಲ್ಯಾಪ್ಸ್ಯಿಂದ ನಡೀತಾ ಇದೆ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ. ಈ ಶಾಲೆ ಹೆಸರು ಬಂದು ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ. ಸೊ ಇದನ್ನು ಈಗಾಗಲೇ ಡಿಡಿಪಿ ಅವರಿಂದ ಮಾಹಿತಿ ಪಡೆದಿದ್ವಿ. ಅವರು ಬಿಇಒ ಅವರಿಂದ ಒಂದು ಮಾಹಿತಿ ಪಡೆದು ರಿಪೋರ್ಟ್ ತಗೊಂಡು ಅದರ ಪ್ರಕಾರ ಅಡಿಷನಲ್ ಕಮಿಷನರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರ ನಿರ್ದೇಶನದಂತೆ ನಾವು ಕಾನೂನು ಕ್ರಮ ಜರುಗಿಸುತ್ತೇವೆ. ಒಟ್ಟಿನಲ್ಲಿ ಈ ಎಲ್ಲ ಅವಾಂತರಗಳಿಂದ ಮಕ್ಕಳ ಭವಿಷ್ಯ ಅತಂತ್ರವಾಗಿದ್ದು ಇದು ಶಿಕ್ಷಣ ಇಲಾಖೆಯ ಎಡಬಟ್ಟ ಅಥವಾ ಶಾಲೆಯ ಆಡಳಿತ ಮಂಡಳಿಯ ಹಣ ದಾಹವೋ ಅನ್ನೋದು ಸೂಕ್ತ ತನಿಖೆ ನಂತರವಷ್ಟೇ ಗೊತ್ತಾಗಲಿದೆ. ಆದರೆ ಮಕ್ಕಳ ಸ್ಥಿತಿ ಅತಂತ್ರವಾಗಿರುವುದು ಮಾತ್ರ ಸತ್ಯ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರ ಕುದುರೆ ವ್ಯಾಪಾರದ ಕುರಿತು ಸ್ವತಃ ಬಿಎಸ್ ಯಡಿಯೂರಪ್ಪ ಅವರೇ ಬಾಯಿ ಬಿಟ್ಟಿದ್ದು ಈಗಲೂ ಸಹ ಕಾಂಗ್ರೆಸ್ ಜೆಡಿಎಸ್ ಶಾಸಕರ ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಲಿಂಗಾಯತ ಸಮುದಾಯದ ಮುಖಂಡರು ಸಿಎಂ ಬಿಎಸ್ ವೈರನ್ನ ಭೇಟಿ ಮಾಡಿದಾಗ ಅವರ ಸಮುದಾಯದ ಶಾಸಕರಿಗೆ ಸಚಿವ ಸ್ಥಾನ ಆಗ್ರಹಿಸಿದ್ದಾರೆ. ಇದೇ ವೇಳೆ ಸಿಎಂ ಯಡಿಯೂರಪ್ಪ ರಾಜೀನಾಮೆ ನೀಡಿದ 15 ಶಾಸಕರಿಗೆ ವಿಷಯ ಕೊಡಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅವರ ಈ ಮಾತಿನಲ್ಲೇ ಎಲ್ಲವೂ ಸ್ಪಷ್ಟವಾಗಿದೆ. ಕುದುರೆ ವ್ಯಾಪಾರ ಮಾಡಿರುವುದು ಅವರ ಬಾಯಿಯಿಂದ ಬಂದಿದೆ. ಇಂದು ಸಹ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರನ್ನ ಸೆಳೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ದಿನೇಶ್ ಗುಂಡೂರಾವ್ ಬಿಎಸ್ವೈ ವಿರುದ್ದ ಕಿಡಿಕಾರಿದ್ದಾರೆ. ಇಂದು ನಡೆದ ಕೆಪಿಸಿಸಿ ಸಭೆಯಲ್ಲಿ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆದಿದೆ. ಅತೃಪ್ತರ ವಿರುದ್ದ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಲಾಗಿದೆ. ನಮ್ಮ ಪಕ್ಷಕ್ಕೆ ದ್ರೋಹ ಬಗೆದವರಿಗೆ ಸರಿಯಾದ ಕ್ರಮ ಆಗಬೇಕು. ಹೀಗಾಗಿ ಅತೃಪ್ತ ಅನರ್ಹ ಶಾಸಕರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೇವೆ. ಕಾಂಗ್ರೆಸ್ ಕಾರ್ಯಕರ್ತರು ಅವರ ಜೊತೆ ಹೋಗಬಾರದು. ಆ ಕ್ಷೇತ್ರದ ಬ್ಲಾಕ್ ಸಮಿತಿ ಅಧ್ಯಕ್ಷರನ್ನು ವಿಸರ್ಜನೆ ಮಾಡಿದ್ದೇವೆ ಎಂದು ದಿನೇಶ್ ಗುಂಡೂರಾವ್ ಮಾಹಿತಿ ನೀಡಿದ್ದಾರೆ.
ರನ್ ನ್ಯೂಸ್ ಅಲ್ಲಿ ಸ್ಮಾಲ್ ಬ್ರೇಕ್. ಬ್ರೇಕ್ ನಂತರ ಮತ್ತಷ್ಟು ಸುದ್ದಿಗಳು ಮುಂದುವರಿಯುತ್ತವೆ. ಕೆಆರ್ಎಸ್ ಗ್ರೂಪ್ಸ್ ರವರ ರೂಪ ಸುಂದರ್. ನಮ್ಮಲ್ಲಿ ಜೆಂಟ್ ಸ್ಪೆಷಲ್, ಆಲ್ ಲೀಡಿಂಗ್ ಬ್ರಾಂಡೆಡ್ ಶರ್ಟ್, ಟಿ ಶರ್ಟ್, ಶರ್ಟಿಂಗ್ ಅಂಡ್ ಸೂಟಿಂಗ್, ತ್ರೀ ಪೀಸ್ ಸೂಟ್ಸ್, ಬಾಬಾ ಸೂಟ್ಸ್, ಶೆರ್ವಾನಿ, ಕುರ್ತಾ, ಡೆನಿಮ್ ಜೀನ್ಸ್, ಕಾಟನ್ ಜೀನ್ಸ್, ಪೆನ್ಸಿಲ್ ಕಟ್, ಕಾರ್ಗೋ, ಇಂಪೋರ್ಟೆಡ್, ಫಾರ್ಮಲ್ ಪ್ಯಾಂಟ್ಸ್ ಗಳಲ್ಲದೆ ಇನ್ನೂ ಅನೇಕ ಬಗೆ ಬಗೆಯ ಕಂಪನಿಗಳ ಬಟ್ಟೆಗಳು ಹಾಗೂ ನೈಟ್ ವೇರ್ಸ್, ಇನ್ನರ್ ವೇರ್ಸ್ ಗಳು ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಸ್ವೀಕರಿಸಲಾಗುವುದು. ಹಿಂದೆ ಭೇಟಿ ಕೊಡಿ ಕುಶಾಲ್ನಾಥ್ ಜಿ ರೂಪ ಸುಂದರ್, ಗಾರ್ಗಿ ದವಾಖಾನೆ ಹತ್ತಿರ, ಎಂಜಿ ರೋಡ್, ಮುದೋಳ. ದೂರವಾಣಿ ಸಂಖ್ಯೆ 08-3502-81-089. ಲಾರ್ಡ್ ಬ್ಯಾಲೆನ್ಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸಿಬಿಎಸ್ಇ ಸ್ಕೂಲ್ ಎಂಗಳಗಿ. ವಿ ಹ್ಯಾವ್ ಹೈಲಿ ಸ್ಕಿಲ್ಡ್ ಟೀಚರ್ಸ್ ಅಂಡ್ ಕಂಫರ್ಟೇಬಲ್ ಎನ್ವಿರಾನ್ಮೆಂಟ್. ಚಿಲ್ಡ್ರನ್ ಆರ್ ನಾಟ್ ಫೋರ್ಸ್ ಟು ಲರ್ನ್, ದೇ ಲವ್ ಟು ಲರ್ನ್. ಎಂಜಾಯ್ ವ್ಯಾಲ್ಯೂ ಲರ್ನ್ ಆರ್ಗನೈಸ್ಡ್ ಕಾಂಪೋಸಿಷನ್ ಪ್ಲಸ್ ಆರ್ಗನೈಸ್ಡ್ ಬಿಹೇವಿಯರ್, ಡಿಫೆನ್ಸ್ ಆಫ್ ದ ಡಿಸಿಪ್ಲಿನ್ ಅಂಡ್ ಕಮ್ಯುನಿಕೇಶನ್. Defense of the discipline and communication. Lord Ballas International Public CBSE School, Engalagi. ಮನೆಯ ನಿರ್ಮಾಣಕ್ಕಾಗಿ ಬೇಕಾಗಿರುವ ಎಲ್ಲಾ ರೀತಿಯ ಎಲೆಕ್ಟ್ರಿಕಲ್ಸ್ ಅಂಡ್ ಪ್ಲಂಬಿಂಗ್ಸ್ ಹಾಗೂ ಒಳಾಂಗಣ ವಿನ್ಯಾಸಕ್ಕಾಗಿ ಫ್ಲೈವುಡ್ಸ್ ಗಳು ನಿಮಗಾಗಿ ಕಾದಿವೆ. ಮನೆ ಕಟ್ಟಿದಾಯ್ತು, ಬಣ್ಣ ಬಳಿಯೋದು ಯಾವಾಗ? ಓಹೋ, ಯಾವ ಕಲರ್ಸ್ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಚಿಂತೆ ಬಿಡಿ, ರಾಜ್ ಕಲರ್ಸ್ ಗೆ ಭೇಟಿ ಕೊಟ್ಟು ವರ್ಣರಂಜಿತ ಬದುಕು ನಿಮ್ಮದಾಗಿಸಿಕೊಳ್ಳಿ. ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್ಸ್, ಪೇಂಟ್ಸ್ ಹಾಗೂ ಫ್ಲೈವುಡ್ಸ್ ಗಳು ಯೋಗ್ಯ ದರದಲ್ಲಿ ಸಿಗುತ್ತದೆ. ಹಾಗಾದ್ರೆ ತಡ ಯಾಕೆ? ಹಿಂದೆ ಸಂಪರ್ಕಿಸಿ ರಾಜ್ ಪುರೋಹಿತ್ ಫ್ಲೈವುಡ್ಸ್, ರಾಜ್ ಕಲರ್ಸ್ ಅಂಡ್ ಪ್ಲಂಬಿಂಗ್, ಬಸವೇಶ್ವರ ಸರ್ಕಲ್, ನಗರಸಭೆ ಕಾಂಪ್ಲೆಕ್ಸ್, ಮುದೋಳ್. ದೂರವಾಣಿ ಸಂಖ್ಯೆ 08353-81-729-81-9793-777. ಮುಧೋಳ್ ನಗರದಲ್ಲಿ 50 ವರ್ಷಗಳಿಂದ ನಿಮ್ಮೆಲ್ಲರ ವಿಶ್ವಾಸ ಗಳಿಸುತ್ತಿರುವ ಉತ್ತರ ಕರ್ನಾಟಕದ ಜವಳಿ ಸೇವೆಯಲ್ಲಿ ಐಆರ್ ರಾಮದುರ್ ಕ್ಲಾತ್ ಸ್ಟೋರ್ಸ್. ಮದುವೆ, ಮುಂಜಿ, ಶುಭ ಸಮಾರಂಭಗಳಿಗೆ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಅಂಗಡಿ ಐಆರ್ ರಾಮದುರ್ ಕ್ಲಾತ್ ಸ್ಟೋರ್ಸ್. ಬಟ್ಟೆಗಳಿಗಾಗಿ ಸಂಪರ್ಕಿಸಿ ಆಯಾ ರಾಮದುರ್ಗ ಕ್ಲಾತ್ ಸ್ಟೋರ್. ಸುಪ್ರಸಿದ್ಧ ಟೆಕ್ಸ್ಟೈಲ್ ಸಂತೋಷ್ ಫ್ಯಾಷನ್ ಪ್ಲಾಜಾ, ಕಡಿಮೆ ಖರ್ಚು ಹೆಚ್ಚಿನ ಲಾಭ. ಸಾಲಿಮಠ್ ಕಾಂಪ್ಲೆಕ್ಸ್, ನಗರಸಭೆ ಎದುರಿಗೆ, ಬಸ್ ಸ್ಟ್ಯಾಂಡ್ ಹತ್ತಿರ, ಮುಧೋಳ್. ಬ್ರೇಕ್ ನಂತರ ರನ್ ನ್ಯೂಸ್ ಗೆ ಸ್ವಾಗತ. ಬಿಜೆಪಿ ರಾಜ್ಯಾಧ್ಯಕ್ಷ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆರ್ ಅಶೋಕ್ ಅವರಿಗೆ ಅಭಿನಂದನಾ ಪತ್ರ ಬರೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಕ್ರಮ ಆಯೋಜನೆ ಸೇರಿದಂತೆ ಎಲ್ಲಾ ಕೆಲಸಗಳಲ್ಲೂ ತೊಡಗಿಸಿಕೊಂಡಿದ್ದ ಆರ್ ಅಶೋಕ್ ಅವರ ಕಾರ್ಯಕ್ಕೆ ಅಮಿತ್ ಶಾ ವಿಶೇಷ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯ ಬಿಜೆಪಿಯ ನಾಯಕ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಅವರಿಗೆ ಅಭಿನಂದನಾ ಪತ್ರ ಬರೆದಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ಸೇರಿದಂತೆ ಭಾರತಾದ್ಯಂತ ಬಿಜೆಪಿ ಅಭೂತಪೂರ್ವ ಗೆಲುವು ಪಡೆದ ಹಿನ್ನೆಲೆಯಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಲೋಕಸಭಾ ಚುನಾವಣೆಯಲ್ಲಿ ಶ್ರಮಪಟ್ಟು ಪಕ್ಷದ ಗೆಲುವಿಗೆ ಶ್ರಮಿಸಿದ್ದಾರೆ ಎಂದು ಅಮಿತ್ ಶಾ ಕೊಂಡಾಡಿದ್ದಾರೆ. ಈ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿರುವ ಆರ್ ಅಶೋಕ್, ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಅಭೂತಪೂರ್ವ ಬೆಂಬಲ ದೊರೆತು 303 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದೇವೆ. ಚುನಾವಣೆ ಕಾರ್ಯದಲ್ಲಿ ನಮ್ಮ ಅಳಿಲು ಸೇವೆಯನ್ನ ಶ್ಲಾಘಿಸಿ ಪಕ್ಷದ ರಾಷ್ಟ್ರಾಧ್ಯಕ್ಷರಾದ ಅಮಿತ್ ಶಾ ಅವರು ನಮಗೆ ಅಭಿನಂದನಾ ಪತ್ರ ಕಳುಹಿಸಿರುವುದು ಹರ್ಷ ತಂದಿದೆ. ಈ ಅಭಿನಂದನೆ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರಿಗೆ ಸಲ್ಲತಕ್ಕದ್ದು ಎಂದಿದ್ದಾರೆ. ಅಲ್ಲದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿರುವ ಬೆನ್ನಲ್ಲೇ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಸಂಘಟನೆ ಕಾರ್ಯವೈಖರಿಯಿಂದಲೇ 2014 ಲೋಕಸಭಾ ಚುನಾವಣೆಗಿಂತ ಹೆಚ್ಚು ಸ್ಥಾನ ಗೆಲ್ಲಲು ಸಹಾಯಕವಾಗಿದೆ. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಪಕ್ಷ ಸಂಘಟನೆ ಮಾಡಬೇಕೆಂದು ಅಮಿತ್ ಶಾ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಎಂದು ಅಶೋಕ್ ತಿಳಿಸಿದ್ದಾರೆ.
ಸದ್ಯ ಈ ಪತ್ರಕ್ಕೆ ಸಂಭ್ರಮ ವ್ಯಕ್ತಪಡಿಸಿರುವ ಆರ್ ಅಶೋಕ್ ಅವರು ಅಮಿತ್ ಶಾ ಹೇಳಿರುವ ಅಭಿನಂದನೆ ಲಕ್ಷಾಂತರ ಕಾರ್ಯಕರ್ತರಿಗೆ ಸಲ್ಲತಕ್ಕದ್ದು ಎಂದು ಪ್ರತಿಕ್ರಿಯೆ ನೀಡಿದ್ದು ಈ ವಿಷಯವನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದ್ದಾರೆ. ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಜೊತೆ ಮನಸ್ತಾಪವಿದೆ ಎಂಬ ವರದಿ ನಡುವೆಯೇ ಉಪನಾಯಕ ರೋಹಿತ್ ಶರ್ಮಾ ಮಾಡಿರುವ ಒಂದು ಟ್ವೀಟ್ ಇದೀಗ ವ್ಯಾಪಕ ವೈರಲ್ ಆಗಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ರೋಹಿತ್ ಶರ್ಮಾ ತಮ್ಮ ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಮೂಲಕ ಫೋಟೋವೊಂದನ್ನು ಶೇರ್ ಮಾಡಿದ್ದು, ಫೋಟೋಗೆ ನಾನು ಪ್ರತಿ ಬಾರಿ ಕಣಕ್ಕಿಳಿದಾಗಲೆಲ್ಲ ಕೇವಲ ನನ್ನ ತಂಡಕ್ಕಾಗಿ ಮಾತ್ರ ನಾನು ಮುನ್ನುಗ್ಗುವುದಿಲ್ಲ, ಇಡೀ ದೇಶಕ್ಕಾಗಿ ಮುನ್ನಡೆಯುತ್ತೇನೆ ಎಂದು ಬರೆದುಕೊಂಡಿದ್ದಾರೆ. ಅಲ್ಲದೆ ಈ ಪೋಸ್ಟ್ಗೆ ಪಾಕಿಸ್ತಾನ ವಿರುದ್ಧದ ವಿಶ್ವಕಪ್ ಪಂದ್ಯದ ವೇಳೆ ಬ್ಯಾಟಿಂಗ್ ಆರಂಭಿಸಲು ಡ್ರೆಸ್ಸಿಂಗ್ ರೂಮ್ನಿಂದ ಮೈದಾನದ ಕಡೆಗೆ ಬರುತ್ತಿರುವ ಫೋಟೋ ಅಪ್ಲೋಡ್ ಮಾಡಿದ್ದಾರೆ. ಈ ಮೂಲಕ ಎಲ್ಲದಕ್ಕಿಂತಲೂ ದೇಶವೇ ಮಿಗಿಲು ಎಂದು ತಮ್ಮೊಳಗಿನ ದೇಶ ಪ್ರೇಮವನ್ನ ಸಾರಿದ್ದಾರೆ. ಒಟ್ಟಾರೆ ರೋಹಿತ್ ಶರ್ಮಾ ಅವರ ಟ್ವೀಟ್ ಇದೀಗ ಕ್ರಿಕೆಟ್ ವಲಯದಲ್ಲಿ ವ್ಯಾಪಕ ಚರ್ಚೆಯಾಗುತ್ತಿದೆ. ನಿನ್ನೆಯಷ್ಟೇ ಸ್ಥಳೀಯ ಸಂಸ್ಥೆಗಳ ನಾಮನಿರ್ದೇಶನ ಸದಸ್ಯರನ್ನ ರದ್ದುಗೊಳಿಸಿದ್ದ ರಾಜ್ಯ ಸರ್ಕಾರ ಇಂದು ರಾಜ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ನಾಮನಿರ್ದೇಶನಗೊಂಡಿದ್ದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳನ್ನ ರದ್ದುಗೊಳಿಸಿ ಆದೇಶ ಹೊರಡಿಸಿದೆ. ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿನಿಯಮ 1966 ಕಲಂ 10 ಅಡಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಸರ್ಕಾರದಿಂದ ನಾಮನಿರ್ದೇಶನ ಮಾಡಲಾಗಿರುವ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳ ನಾಮನಿರ್ದೇಶನವನ್ನ ಹಾಗೂ ಇದೇ ಅಧಿನಿಯಮದ ಕಲಂ 11 ಅಡಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಸರ್ಕಾರದಿಂದ ನಾಮನಿರ್ದೇಶನ ಮಾಡಲಾಗಿರುವ ಸದಸ್ಯರುಗಳ ನಾಮನಿರ್ದೇಶನವನ್ನ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಒಟ್ಟಾರೆಯಾಗಿ ಬಿಜೆಪಿ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದ ನಂತರ ರಾಜ್ಯದಲ್ಲಿ ವಿವಿಧ ಮಟ್ಟದಲ್ಲಿ ಮೈತ್ರಿ ಸರ್ಕಾರದಿಂದ ನೇಮಕಗೊಂಡಿದ್ದ ನಾಮನಿರ್ದೇಶನಗೊಂಡಿದ್ದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರ ನೇಮಕವನ್ನು ರದ್ದುಗೊಳಿಸುವ ಪರ್ವ ಮುಂದುವರಿಸಿದೆ ಎನ್ನಲಾಗಿದೆ. ಮಹಾರಾಷ್ಟಕ್ಕೆ ಭಾರಿ ಮಳೆಯಾಗುತ್ತಿದ್ದು ಕರ್ನಾಟಕದಲ್ಲಿ ಕೃಷ್ಣಾ ನದಿ ತುಂಬಿ ಹರಿಯುತ್ತಿದೆ. ನದಿಗಳ ಪ್ರವಾಹ ಮಟ್ಟ ಮಿತಿಮೀರಿ ಹರಿಯುತ್ತಿದ್ದು ಅದರೊಂದಿಗೆ ನದಿಗಳಲ್ಲಿ ಶವಗಳು ತೇಲಿ ಬರುತ್ತಿವೆ. ರಾಜ್ಯದ ವಿವಿಧ ನದಿಗಳು ತುಂಬಿ ಹರಿಯುತ್ತಿದ್ದು ಕಾಲುವೆಗಳಿಗೆ ನೀರು ಹರಿಬಿಡಲಾಗುತ್ತಿದೆ. ಹೀಗಾಗಿ ರೈತರ ಹೊಲದ ಪಕ್ಕದಲ್ಲಿರುವ ಸಣ್ಣ ಸಣ್ಣ ಬಿಡುಗಾವಲಿಗಳಿಗೂ ಸಹ ನೀರು ಹರಿಯುತ್ತಿದೆ. ಜೊತೆಗೆ ನದಿಯಲ್ಲಿ ಶವಗಳು ಕೂಡ ತೇಲಿ ಬರುತ್ತಿವೆ. ಇವು ಎಲ್ಲಿವು ಎಂಬುದು ಮಾತ್ರ ಗೊತ್ತಾಗುತ್ತಿಲ್ಲ. ಮೊನ್ನೆಯಷ್ಟೇ ರೈತರ ಕೆನಾಲ್ ತೀರದ ಪ್ರವಾಹದಲ್ಲಿ ವ್ಯಕ್ತಿಯೋರ್ವನ ಶವ ಪತ್ತೆಯಾಗಿತ್ತು. ಆದರೆ ಇದೀಗ ಸುಮಾರು ಮಧ್ಯವಯಸ್ಕ ಅಪರಿಚಿತ ಮಹಿಳೆ ಶವ ಪತ್ತೆಯಾಗಿದೆ. ಇದು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕುಳಕುಮುಟಗಿ ಹತ್ತಿರದ ಕೆನಾಲ್ನಲ್ಲಿ ಪತ್ತೆಯಾಗಿದ್ದು, ಮಹಿಳೆಯ ಶವದ ಮೈ ಮೇಲೆ ಯಾವುದೇ ಬಟ್ಟೆ ಇಲ್ಲದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. 4 ಜನದ ಹಿಂದೆ ಹತ್ಯೆಗೈದು ನೀರಿಗೆಸೆದಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಈ ಕುರಿತು ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತೀಚೆಗಷ್ಟೇ ನಟಿ ರಶ್ಮಿಕಾ ಮಂದನ ನನಗೆ ಕನ್ನಡ ಬರಲ್ಲ ಅಂತ ಹೇಳಿ ಕನ್ನಡಿಗರ ಕೆಂಗನ್ನಿಗೆ ಗುರಿಯಾಗಿದ್ರು. ಇದೀಗ ನಟಿ ಅನುಷ್ಕಾ ಶೆಟ್ಟಿಯವರು ತಮ್ಮ ತಾಯಿಗೆ ಜನ್ಮದಿನದ ಶುಭಾಶಯ ಹೇಳಲು ಟ್ವೀಟ್ ಮಾಡಿ ಕನ್ನಡಿಗರ ಮನ ಗೆದ್ದಿದ್ದಾರೆ. ಕನ್ನಡದ ನೆಲದಲ್ಲೇ ಹುಟ್ಟಿ ಕನ್ನಡದ ಚಿತ್ರದಿಂದಲೇ ಖ್ಯಾತಿ ಪಡೆದಿರುವ ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಇತ್ತೀಚೆಗಷ್ಟೇ ನನಗೆ ಕನ್ನಡ ಬರಲ್ಲ, ಕನ್ನಡ ಕಷ್ಟ ಅಂತ ಹೇಳಿ ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದ್ದರು. ಆದರೆ ಸದ್ಯ ಟಾಲಿವುಡ್ನಲ್ಲಿ ಬ್ಯುಸಿಯಾಗಿರುವ ಟಾಪ್ ನಟಿ ಅನುಷ್ಕಾ ಶೆಟ್ಟಿ ತಮ್ಮ ಅಮ್ಮನಿಗೆ ಜನ್ಮದಿನದ ಶುಭಾಶಯ ಹೇಳುವ ಮೂಲಕ ಕನ್ನಡಿಗರ ಮನಗೆದ್ದಿದ್ದಾರೆ. ಕರ್ನಾಟಕ ಮೂಲದವರಾದ ಅನುಷ್ಕಾ ಶೆಟ್ಟಿ ಬಹುಭಾಷಾ ಸ್ಟಾರ್ ನಟಿಯಾಗಿ ಮಿಂಚುತ್ತಿದ್ದಾರೆ. ಸ್ಟಾರ್ ನಟಿಯಾದರೂ ಕೂಡ ಕನ್ನಡದ ಮೇಲಿರುವ ಪ್ರೇಮ ಮರೆಯಲಾಗದ ಕನ್ನಡತಿ ಅನುಷ್ಕಾ ಶೆಟ್ಟಿ ಅವರು ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ತಮ್ಮ ಅಮ್ಮ ಸೇರಿದಂತೆ ಕುಟುಂಬಸ್ಥರು ಇರುವ ಫೋಟೋ ಹಾಕಿ ಜನ್ಮದಿನದ ಶುಭಾಶಯಗಳು ಅಮ್ಮ ಎಂದು ಮಾತೃಭಾಷೆಯಲ್ಲೇ ಶುಭಾಶಯ ಕೋರಿದ್ದಾರೆ. ಇದರಿಂದ ಅನುಷ್ಕಾ ಶೆಟ್ಟಿ ಅವರ ಕನ್ನಡ ಪ್ರೇಮಕ್ಕೆ ಕನ್ನಡಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕನ್ನಡದಲ್ಲಿ ಹೆಸರು ಗಳಿಸಿ ಪರಭಾಷೆಗೆ ಹಾರಿದ ನಂತರ ಕನ್ನಡದ ಬಗ್ಗೆ ಕೇವಲವಾಗಿ ಮಾತನಾಡುವ ಅನೇಕರಿಗೆ ಇದು ಚಾಟಿ ಬೀಸಿದಂತಿದೆ ಎಂದು ಹಲವರು ಕಮೆಂಟ್ ಮಾಡುತ್ತಿದ್ದಾರೆ. ಏನೇ ಆದರೂ ಅನುಷ್ಕಾ ಶೆಟ್ಟಿ ಅವರ ಕನ್ನಡ ಪ್ರೇಮಕ್ಕೆ ಸಲಾಂ ಹೇಳಲೇಬೇಕು.
ಈವರೆಗಿನ ಸುದ್ದಿಗಳಾಗಿದ್ದು, ತಾಜಾ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ.